ಪನ್ನೀರ್ನಲ್ಲಿ ಹಲವಾರು ಬಗೆಯ ಸ್ನ್ಯಾಕ್ಸ್ಗಳನ್ನು ನಾವು ಮಾಡ್ಬೋದು. ಸ್ಟಾರ್ಟರ್ ರೂಪದಲ್ಲಿಯೂ ಕೂಡ ಇದನ್ನು ಸೇವಿಸ್ಬೋದು. ಇವತ್ತು ನಾನು ಸುಲಭವಾಗಿ ಅಷ್ಟೇ ರುಚಿಯಾದ ಪನ್ನೀರ್ 65 ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೇನೆ. ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಇದಕ್ಕೆ ಒಂದು ಪಾತ್ರೆಯಲ್ಲಿ 3 ದೊಡ್ಡ ಚಮಚ ಮೊಸರಿಗೆ, 3/4 ಚಮಚ ಅಚ್ಚಕಾರದ ಪುಡಿ, 1/2 ಚಮಚ ಜೀರಿಗೆ ಪುಡಿ, 1/2 ಚಮಚ ಕೊತ್ತಂಬರಿ ಪುಡಿ, 1/4 ಚಮಚ ಗರಂ ಮಸಾಲೆ ಪುಡಿ, 1/4 ಚಮಚ ಕಾಳುಮೆಣಸಿನ ಪುಡಿ, 1/4 ಚಮಚ ಅರಿಶಿನ ಪುಡಿ, 1/3 ಚಮಚ ಆಮ್ಚೂರು ಪುಡಿ, 1/2 ಚಮಚಗಷ್ಟು ಉಪ್ಪನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೊಸರು ಸ್ವಲ್ಪ ಗಟ್ಟಿ ಮೊಸರು ತಗೊಂಡ್ರೆ ಒಳ್ಳೆಯದು. ಇದರಿಂದ ನಮಗೆ ಪನ್ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಲಿಕ್ಕಿದೆ. ಹಾಗಾಗಿ 200 ಗ್ರಾಮ್ ಆಗುವಷ್ಟು ಪನ್ನೀರನ್ನು ಕ್ಯೂಬ್ ಶೇಪ್ನಲ್ಲಿ ಕಟ್ ಮಾಡಿ ಇದೇ ಪಾತ್ರೆಗೆ ಹಾಕಿದ್ದೇನೆ. ಈಗ ಇದೇ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪನ್ನೀರಿಗೆ ಮಸಾಲೆಯ ಕೋಟಿಂಗ್ ಕೊಡಬೇಕು. ಸರಿಯಾಗಿ ಇದನ್ನು ಪಕ್ಕಕ್ಕೆ ತೆಗೆದಿಡೋಣ. ಸುಮಾರೊಂದು 15-20 ನಿಮಿಷ ಹಾಗೆ ಬಿಟ್ಟುಬಿಡಬೇಕು. ಇನ್ನೊಂದು ಪಾತ್ರೆಯಲ್ಲಿ ನಾನು ಮೈದಾ 1/2 ಕಪ್ ತೊಗೊಂಡಿದ್ದೇನೆ, ಕಾರ್ನ್ಫ್ಲೋರ್ 1/2 ಕಪ್ ತೊಗೊಂಡಿದ್ದೇನೆ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ವಿಸ್ಕ್ ಮಾಡ್ಕೊಳ್ಬೇಕು. ಇದರಲ್ಲಿ ಗಂಟು ಉಳಿಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟಿಲ್ಲದೆ ಇರುವಂಥ ಒಂದು ದಪ್ಪನೆಯ ಹಿಟ್ಟನ್ನು ತಯಾರಿಸ್ಕೊಳ್ಬೇಕು. ಇಲ್ಲದೇ ಇದ್ದರೆ ಪನ್ನೀರ್ ಮೇಲೆ ಸರಿಯಾಗಿ ಕೋಟಿಂಗ್ ಆಗೋದಿಲ್ಲ. ಹಾಗಾಗಿ ಈಗ ಇದನ್ನು ನಾನು ಮ್ಯಾರಿನೇಟ್ ಮಾಡಿ ಇಟ್ಟಂಥ ಪನ್ನೀರ್ ಮಿಶ್ರಣಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟಿನ ಕೋಟಿಂಗ್ನ ಈ ಪನ್ನೀರ್ ಮೇಲೆ ಕೊಡಬೇಕು. ಈ ರೀತಿಯಾಗಿ ಸರಿಯಾಗಿ ಪ್ರತಿಯೊಂದು ಪನ್ನೀರಿಗೂ ಕೂಡ ಹಿಟ್ಟಿನ ಕೋಟಿಂಗ್ ಆಗಬೇಕು. ಇದೇ ಮಸಾಲೆಯ ಮಿಶ್ರಣದಲ್ಲಿ ಹಿಟ್ಟಿನಲ್ಲಿ ನಾವು ಹಸಿಮೆಣಸಿನಕಾಯಿನೂ ಕಟ್ ಮಾಡಿ ಹಾಕ್ಕೊಂಡ್ರೆ ಅದನ್ನು ಕೂಡ ಎಣ್ಣೆಯಲ್ಲಿ ಕರಿದು ತಿನ್ನುವಾಗ ಪನ್ನೀರ್ ಜೊತೆ ಇದನ್ನು ಕೂಡ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ. ನಾನು ಹಸಿಮೆಣಸಿನಕಾಯಿನ ಉದ್ದಕ್ಕೆ ಸೀಳಿ ನಂತರ ಅಡ್ಡಕ್ಕೆ ಒಂದು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ್ದೇನೆ. ಇದೇ ಮಸಾಲೆಯಲ್ಲಿ ಮತ್ತೆ ಪುನಃ ಚೆನ್ನಾಗಿ ಕೋಟಿಂಗ್ ಕೊಡ್ತಾ ಇದ್ದೇನೆ. ಈಗ ಇದನ್ನು ಎಣ್ಣೆಯಲ್ಲಿ ನಾವು ಕರಿದು ತೆಗಿಬೇಕು. ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು, ಇಲ್ಲದೇ ಇದ್ದರೆ ಇದನ್ನು ಎಣ್ಣೆಗೆ ಬಿಟ್ಟ ಕೂಡಲೇ ಒಂದಕ್ಕೊಂದು ಅಂಟ್ಕೊಳ್ತದೆ. ಬಿಸಿ ಎಣ್ಣೆಗೆ ಪನ್ನೀರ್ ಹೋಳುಗಳನ್ನು ಹೀಗೆ ಬಿಟ್ಟು ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ, ಗರಿಯಾಗೋ ತನಕ ಕರಿದು ತೆಗಿಬೇಕು. ನಾನು ಮಸಾಲೆ ಕೋಟಿಂಗ್ ಕೊಟ್ಟು ಇಟ್ಟಂಥ ಹಸಿಮೆಣಸಿನಕಾಯಿನೂ ಕೂಡ ಇದೇ ಎಣ್ಣೆಗೆ ಹಾಕಿ ಚೆನ್ನಾಗಿ ಕರಿದು ತೆಗಿತೇನೆ. ಕೆಲವರು ಈಗ ಹೋಟೆಲ್ನಲ್ಲಿ ಎಲ್ಲ ನೀವು ನೋಡಿರ್ಬೋದು, ಪನ್ನೀರ್ 65 ಆಗಲಿ ಯಾವುದೇ ಐಟಮ್ನಲ್ಲಿ 65 ಮಾಡೋದಿದ್ದರೆ ಗೋಬಿ 65 ಬೇರೆ ಯಾವುದೇ ಇರ್ಬೋದು, ಈ ರೀತಿ ಎಣ್ಣೆಯಲ್ಲಿ ಕರಿದ ಮೇಲೆ ಇನ್ನೊಂದು ಒಗ್ಗರಣೆ ಕೊಡ್ತಾರೆ. ಮತ್ತೆ ಪುನಃ ಎಣ್ಣೆಯಲ್ಲಿ ಶ್ಯಾಲೋ ಫ್ರೈ ಮಾಡೋದಿರ್ತದೆ. ಅದಕ್ಕೆ ಮತ್ತೆ ಮಸಾಲೆ ಹಾಕಿ, ನೀವು ಬೇಕಿದ್ರೆ ಎಕ್ಸ್ಟ್ರಾ ಮಸಾಲೆ ಬೇಕು ಅಂತಿದ್ರೆ ಹಾಗೆ ಮಾಡ್ಬೋದು. ನಾನದನ್ನು ಮಾಡ್ತಾ ಇಲ್ಲ, ಯಾಕಂದರೆ ಇಷ್ಟು ಮಾಡಿದರೆ ಅದು ರುಚಿಯಾಗಿರ್ತದೆ, ಸಾಕಾಗ್ತದೆ ಎರಡೆರಡು ಸರಿ ಎಣ್ಣೆಯಲ್ಲಿ ಫ್ರೈ ಮಾಡೋ ಬದಲು. ಹಾಗೆಯೇ ಕರಿಬೇವಿನ ಎಲೆನ ಎಣ್ಣೆಯಲ್ಲಿ ಚೆನ್ನಾಗಿ ಕರಿದು ತಗೊಂಡಿದ್ದೇನೆ. ಸರ್ವ್ ಮಾಡುವಾಗ ಪನ್ನೀರ್ ಹೋಳುಗಳ ಮೇಲೆ, ಫ್ರೈ ಮಾಡಿರೋ ಪನ್ನೀರ್ ಹೋಳುಗಳ ಮೇಲೆ ಕರಿಬೇವಿನ ಎಲೆನ ಈ ರೀತಿ ಕ್ರಶ್ ಮಾಡಿ ಹಾಕ್ಬೋದು. ಇಷ್ಟು ಸುಲಭವಾಗಿ ಮಾಡುವಂಥ ಪನ್ನೀರ್ 65 ಸ್ನ್ಯಾಕ್. ಇದನ್ನು ಊಟಕ್ಕೆ ಮುಂಚೆ ಸ್ಟಾರ್ಟರ್ ಥರನೂ ಕೂಡ ನಾವು ಸರ್ವ್ ಮಾಡ್ಬೋದು, ಅಥವಾ ಚಹಾ ಸಮಯಕ್ಕೂ ಕೂಡ ತಿನ್ಬೋದು. ಖಂಡಿತ ಮಾಡಿ ನೋಡಿ. ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮೆಲ್ಲರ ದಿನ ಶುಭವಾಗಿರಲಿ. ಧನ್ಯವಾದಗಳು.